ಇವತ್ತು ನಾನು ನಿಮಗೆ ಪನ್ನೀರ್ ಪರೋಠ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನಾನು ನನ್ನ ಸ್ಟೈಲಲ್ಲಿ ಹೆಂಗೆ ಮಾಡ್ತೀನಿ ಅಂತ. ಸೊ ಅದಕ್ಕೆ ಏನು ಬೇಕು ಅಂದರೆ ಫಸ್ಟ್ ಪನ್ನೀರ್, ಆಬ್ವಿಯಸ್ಲಿ ಪನ್ನೀರ್ ಬೇಕಾಗುತ್ತೆ, ಮೆಣಸಿನ್ಕಾಯಿ, ಆಲೂಗಡ್ಡೆ. ನಾನು ಪನ್ನೀರ್ ಪರೋಠಾಗೆ ಈರುಳ್ಳಿ ಹಾಕೋಕ್ಕೆ ಹೋಗಲ್ಲ. ಸೊ ಆಲೂಗಡ್ಡೆ ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಬೈಂಡಿಂಗ್ ಬರಲಿ ಅಂತ ಅಷ್ಟೇ. ಹಾಂ, ಆ್ಯಂಡ್ ಪನ್ನೀರ್ ಇದನ್ನ ಹೆಂಗೆ ಮಾಡ್ತೀನಿ ಅದನ್ನ ನೋಡೋಣ ಬನ್ನಿ. ಫಸ್ಟ್ ನಾನು ಏನು ಮಾಡ್ತೀನಿ, ಆಲೂಗಡ್ಡೆನ ಹೆಚ್ಕೊಂಡು ಅದನ್ನು ಆಲೂಗಡ್ಡೆ ಹೆಚ್ಕೊಂಡು ಅದನ್ನ ಬೇಕಿಡ್ತೀನಿ. ಅದಾದಮೇಲೆ ಪನ್ನೀರನ್ನ ಗ್ರೇಟ್ ಮಾಡಿ ಅದಕ್ಕೆ ಏನೇನು ಮಸಾಲ ಎಲ್ಲ ಬೇಕಾದನ್ನೆಲ್ಲ ಹಾಕಿ ಆಮೇಲೆ ಅದನ್ನು ಹೆಂಗೆ ಪರೋಠ ಮಾಡ್ತೀನಿ ಅಂತ ನೋಡೋಣ. ಸೊ ಈಗ ಆಲೂಗಡ್ಡೆಗೆ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದು, ಯಾಕಂದರೆ ಪನ್ನೀರ್ ಜಾಸ್ತಿ ಇರಲಿ, ಆಲೂಗಡ್ಡೆ ಕಮ್ಮಿ ಇರಲಿ. ಜಸ್ಟ್ ಬೈಂಡಿಂಗ್ ಮಾಡೋಕ್ಕೆ ಮಾತ್ರ ಹಾಕೋದು, ಬೇರೆ ಏನಕ್ಕೂ ಹಾಕಲ್ಲ. ಸೊ ಈಗ ಆಲೂಗಡ್ಡೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಕೂಗೋಕ್ಕಿಟ್ಟಿದ್ದೀನಿ. ಸೊ ಇಷ್ಟೇ ಸಾಕು, ತೊಳೆದು ನೀಟಾಗಿ ಮಾಡಿ ಇದೀಗ ಲೋ ಫ್ಲೇಮಲ್ಲಿ ಒಂದು ಮೂರು ಕೂಗಬೇಕು. ಸೊ ಇದರದೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ, ಆಲೂಗಡ್ಡೆ ಯಾವಾಗ ತೆಗಿಬೇಕು ಅನ್ನೋದು ಕೂಡ, ಆಲೂಗಡ್ಡೆ ಯಾವಾಗ ತೆಗಿಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ಆ ಪರ್ಫೆಕ್ಟ್ ಬೈಂಡಿಂಗ್ ಬರಲ್ಲ. ಸೊ ಅದಕ್ಕೋಸ್ಕರ ಆಲೂಗಡ್ಡೆ ನಾನು ಯಾವಾಗ ತೆಗಿತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಎಸ್, ಇದಾಯಿತು. ಈಗ ನಾನು ಮಿಲ್ಕಿ ಮಿಸ್ಟದು 200 grams ಪನ್ನೀರ್ ತೊಗೊಂಡಿದ್ದೀನಿ. ಸೊ ಇದನ್ನು ಗ್ರೇಟ್ ಮಾಡಿ ಇದ್ರ ಜೊತೆ ಏನೇನು ಮಿಕ್ಸ್ ಮಾಡ್ತೀನಿ ತೋರಿಸ್ತೀನಿ. ತುಂಬ ಓವರ್ ಸ್ಮೈಲ್ ಮಾಡಿದೆ, ಸಾರಿ. ಯಾ, ಸೊ ನಾನೇನು ಮಾಡ್ತೀನಿ, ಯಾವಾಗಲೂ ಈ ಥರ ಒಂದು ಬೌಲಲ್ಲಿ ಎಲ್ಲ ಮಿಕ್ಸ್ಚರ್ನ ಹಾಕಿ ರೆಡಿ ಮಾಡ್ತೀನಿ. ಸೊ ಅದು ಓವರ್ ದ ಪ್ಲೇಸ್ ಹಾಕಬಾರ್ದು, ನೀಟಾಗಿ ಕೂಡ ಇರಬೇಕು ಅಂತ ಹೇಳಿ ಅದೊಂದು. ಮತ್ತು ನಾನು ತುಂಬ ದೊಡ್ಡದಿರೋದು ಗ್ರೇಟರ್ ತೊಗೊಳಲ್ಲ, ಈ ಥರ ಚಿಕ್ಕ ಗ್ರೇಟರ್ ತೊಗೊತೀನಿ. ಸೊ ಅವಾಗ ಪನ್ನೀರ್ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಆ್ಯಂಡ್ ಪರೋಠ ಮಾಡಿದಾಗ ಚೆನ್ನಾಗಿ ಅದು ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಕೂಡ, ಆ್ಯಂಡ್ ಟೇಸ್ಟಿ ಕೂಡ ಇರುತ್ತೆ. ಅದು ಸ್ವಲ್ಪ ಕ್ರಿಸ್ಪ್ ಆಗುತ್ತಲ್ಲ ತವದ ಮೇಲೆ ಹಾಕಿದಾಗ, ತುಂಬ ಟೇಸ್ಟಿ ಇರುತ್ತೆ. ಸೊ ಇದನ್ನೆಲ್ಲ ನಾನು ಗ್ರೇಟ್ ಮಾಡಿ ಇದಕ್ಕೆ ಏನೇನು ಹಾಕ್ತೀನಿ ನೋಡೋಣ. ಸೊ ಚೆನ್ನಾಗೆ ಇದನ್ನು ಚಿಕ್ಕ ಚಿಕ್ಕದಾಗೆ ಇದು ಪನ್ನೀರ್ನ ಗ್ರೇಟ್ ಮಾಡ್ಕೋತೀನಿ ನಾನು. ನಾನು ಕೈಯಲ್ಲೇ ಪನ್ನೀರ್ನ ಮ್ಯಾಶ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಒಂದೊಂದು ಕಡೆ ಗಂಟು ಥರ ಕೂತ್ಕೊಳ್ಳುತ್ತೆ ಅಂತ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಗ್ರೇಟ್ ಮಾಡ್ಕೋತೀನಿ. ಮತ್ತು ಆಲೂಗಡ್ಡೆನೂ ಕೂಡ ನಾನು ಮ್ಯಾಶ್ ಮಾಡೋಕ್ಕೆ ಹೋಗಲ್ಲ, ಈ ಥರನೇ ಬೆಂದಿದ್ದ ಆಲೂಗಡ್ಡೆನ ಇದರಲ್ಲೇ ಹಿಂಗೆ ಗ್ರೇಟ್ ಮಾಡ್ತೀನಿ. ಸೊ ಆವಾಗ ಅದು ಎರಡೂ ಒಂದೇ ಥರ ಕನ್ಸಿಸ್ಟೆನ್ಸಿ ಮತ್ತು ಒಂದೇ ಇದರಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಏನಾದ್ರು ಹಾಕೋಬೋದು, ಸ್ವಲ್ಪ ಚೀಸ್ ಕೂಡ ಹಾಕೋಬೋದು, ಗೋಬಿ, ಸೋರೆಕಾಯಿ ಪರೋಠನೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಚೆನ್ನಾಗೀಗ ಗ್ರೇಟ್ ಮಾಡ್ಕೋತೀನಿ ನಾನು. ಇನ್ನೊಂದೇನು ಟಿಪ್ ಅಂದರೆ, ಪನ್ನೀರ್ ತುಂಬ ಸಾಫ್ಟಾಗಿದ್ದರೆ ಚಪಾತಿ ಮತ್ತು ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಆಲೂಗಡ್ಡೆನೂ ಕರೆಕ್ಟ್ ಟೈಮಿಗೆ ಆಚೆ ತೆಗಿಬೇಕಾಗತ್ತೆ, ಇಲ್ಲಾಂದರೆ ಕರೆಕ್ಟ್ ಟೈಮಿಗೆ ಅದು ತೆಗಿಲಿಲ್ಲ ಅಂದರೆ ತುಂಬ ಸಾಗಿ ಆಗೋಗುತ್ತೆ ಪರೋಟ. ಆ್ಯಂಡ್ ಪರೋಟ ಯಾವಾಗಲೂ ಸ್ವಲ್ಪ ಕ್ರಿಸ್ಪ್ ಮತ್ತು ಸ್ವಲ್ಪ ಮಾಯ್ಸ್ಟ್ ಇರಬೇಕು. ಬಟ್ ಆಲೂಗಡ್ಡೆನ ನಾವು ತುಂಬ ಟೈಮ್ ಕುಕ್ಕರಲ್ಲಿ ಇಟ್ಟು ಆ ಥರ ಮಾಡಿದ್ರೆ ತುಂಬ ಮಾಯ್ಸ್ಟ್ ಆಗಿಬಿಡುತ್ತೆ, ಪರೋಟ ತುಂಬ ಸಾಗಿ ಆಗುತ್ತೆ. ಆ್ಯಂಡ್ ನಾನು ಪರೋಟಾಗೆ ಈರುಳ್ಳಿ ಕೂಡ ಹಾಕಲ್ಲ, ಯಾಕೆಂದರೆ ಪರೋಟ ನಾನು ಈ ಮಿಕ್ಸರ್ನ ನಾನು ಸಂಜೆ ಮಾಡ್ಕೊಂಡು ಇಟ್ಕೊಳ್ಳೋದು. ಸೊ ರಾತ್ರಿಗೆ ಸ್ವಲ್ಪ ಅದು ಈರುಳ್ಳಿ ನೀರೆಲ್ಲ ಬಿಟ್ಕೊಂಡು ಸಾಗಿ ಆಗುತ್ತೆ. ಸೊ ಆವಾಗ ನೀವು ಮಾಡಬೇಕಾದ್ರೆ ಬೇಕಿದ್ರೆ ಒಂದು ಸ್ವಲ್ಪ ಆನಿಯನ್ನ ಹೆಚ್ಚಿ ಹಾಕಿ ಮಾಡ್ಕೋಬೋದು. ಬಟ್ ಮುಂಚೆನೇ ಮಿಕ್ಸರೆಲ್ಲ ಮಾಡಿ ಇಟ್ಕೋತಿದ್ದೀರಾ ಅಂದಾಗ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಸಾಗಿ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಬೌಲಲ್ಲೆಲ್ಲ ಗ್ರೇಟ್ ಮಾಡ್ಕೋತೀನಿ, ಯಾವ್ದಾದ್ರು ಡಬ್ಬಿ ಇದ್ರೂ ಪರವಾಗಿಲ್ಲ, ಡಬ್ಬಿನೇ ನಮ್ಮದು. ಸೊ ಯಾ,
ಸೊ ಪನ್ನೀರ್ ಎಲ್ಲ ಚೆನ್ನಾಗಿ ಗ್ರೇಟ್ ಆಗಿದೆ. ಓ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಮಾಡೋಣ ಸ್ವಲ್ಪ. ಇದಕ್ಕೆ ನೀವು ಚೀಸ್ ಕೂಡ ಹಾಕ್ಬೋದು, ಚೀಸ್ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಪನ್ನೀರ್, ಚೀಸು, ಆಲೂಗಡ್ಡೆ ಎಲ್ಲ ಹಾಕ್ಬೋದು, ಚೆನ್ನಾಗಿ ಬರುತ್ತೆ, ನಿಮಗೆ ತುಂಬ ಚೆನ್ನಾಗೇ ಕೂಡ ಇರುತ್ತೆ. ಸೊ ಎಸ್, ಸೊ ಇದಕ್ಕೆ ನೀವು ಸ್ಪೈಸಿ ಬೇಕೆಂದರೆ ಸ್ಪೈಸಿ ಮಾಡ್ಕೋಬೋದು. ಪನ್ನೀರ್ ನೀಟಾಗೆ ಗ್ರೇಟ್ ಆಗಿದೆ. ಸೊ ಈಗ ನಾವು ಪನ್ನೀರ್ಗೆ ಏನೇನು ಇನ್ನೆಲ್ಲ ನಾನು ಹಾಕ್ತೀನಿ ತೋರಿಸ್ತೀನಿ, ಅಲ್ಲೇ ತನಕ ನಮ್ಮ ಆಲೂಗಡ್ಡೆ ಬೇಯುತ್ತೆ. ಸೊ ಅದು ಬೆಂದಾದಮೇಲೆ ಹೆಂಗೆ ಇದನ್ನು ತೆಗಿಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ತಕ್ಕೂಗಿದ್ದು ಒಂದು ಮೂರು ಸಲ ಕೂಗಿದ ತಕ್ಷಣವೇ ನೀವು ಅದರಲ್ಲಿರೋ ಸ್ಟೀಮ್ನ ರಿಲೀಸ್ ಮಾಡಿ ಆಲೂಗಡ್ಡೆ ತೆಕ್ಕೊಂಡು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ತುಂಬ ಟೈಮ್ ನೀರಲ್ಲೇ ಇಟ್ಟರೆ ಅದು ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಎಸ್, ಸ್ಟ್ರೇಟಾಗಿರ್ಬೇಕು. ಓಕೆ, ಸೊ ಹಾಂ, ಈಗ ಅದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೋಬೇಕು. ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಕಸೂರಿ ಮೇತಿ ಇದ್ದರೆ ಅದು ಕೂಡ ಹಾಕೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ, ಈಗ ಅದನ್ನೆಲ್ಲ ಸ್ವಲ್ಪ ಹೆಚ್ಕೊಂಡು ಪನ್ನೀರ್ಗೆ ಆ್ಯಡ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಅಲ್ಲ, ಆಮೇಲೆ ಸಿಗ್ತೀನಿ ಅಲ್ಲ, ಆಮೇಲೆ ಏನೇನು ಮಾಡಿದ್ದೀನಿ ತೋರಿಸ್ತೀನಿ. ಸೊ ಈಗ ಸ್ವಲ್ಪ ನಾನು ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ, ನೀವು ನೋಡ್ಬೋದು ಚೆನ್ನಾಗಿ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಈ ಪನ್ನೀರ್ ಏನು ಮಿಕ್ಸ್ಚರ್ ಇತ್ತು ಇದಕ್ಕೆಲ್ಲ ಇದನ್ನು ಹಾಕಿ ಸ್ವಲ್ಪ ಮಸಾಲ ಎಲ್ಲ ಹಾಕ್ಕೊಳ್ಳೋಣ. ಈಗ ಏನೇನು ಮಸಾಲ ನಾನು ಹಾಕ್ತೀನಿ, ನಾನು ಆ್ಯಕ್ಚುಲಿ ನಾರ್ತ್ ಸೈಡಲ್ಲೆಲ್ಲ ಆಮ್ಚೂರ್ ಪೌಡರ್ ಕೂಡ ಹಾಕ್ತಾರೆ, ನಾನು ಆಮ್ಚೂರ್ ಹಾಕಲ್ಲ. ಸೊ ಇದು ಸ್ವಲ್ಪ ಸಾಲ್ಟ್, ಸೊ ಆಲೂಗಡ್ಡೆನೂ ಹಾಕೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಖಾರ ಬೇಕಿದ್ದವರು, ಇನ್ನೂ ಸ್ವಲ್ಪ ಬೇಕಿದ್ದರೆ ಮೆಣಸಿನ್ಕಾಯಿ ಎಲ್ಲ ಹಾಕೋಬೋದು. ಸ್ವಲ್ಪ ಖಾರ ಹಾಕ್ತೀನಿ, ಜಾಸ್ತಿ ಹಾಕಲ್ಲ ನಾನು ಖಾರ. ಸೊ ಇದು ಧನಿಯಾ ಪುಡಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ನಂಗೆ ಧನಿಯಾದ ಟೇಸ್ಟ್ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಧನಿಯಾ ಪುಡಿ ಜಾಸ್ತಿ, ಖಾರ ಪುಡಿ ಕಮ್ಮಿ, ಧನಿಯಾ ಪುಡಿ ಜಾಸ್ತಿ ಹಾಕ್ತೀನಿ. ಆ್ಯಂಡ್ ಇದು ಸ್ವಲ್ಪ ಜೀರಿಗೆ ಪುಡಿ, ಯಾಕೆಂದರೆ ನಾವು ಹೋಲ್ ಜೀರಾ ಕೂಡ ಹಾಕ್ತೀವಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಜೀರಾ ಹಾಕಲ್ಲ. ಆ್ಯಂಡ್ ಸ್ವಲ್ಪ ಇದಕ್ಕೆ ಗರಂ ಮಸಾಲ, ಗರಂ ಮಸಾಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ. ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ. ಇದಕ್ಕೆ ಬೇಕಾದ ನೀವು ಸ್ವಲ್ಪ ಜಿಂಜರ್ನ ಗ್ರೇಟ್ ಮಾಡಿ ಕೂಡ ಹಾಕೋಬೋದು, ಜಿಂಜರ್ ಗ್ರೇಟ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಎಸ್, ಸ್ವಲ್ಪ ಆಲೂಗಡ್ಡೆ ಬೀರಿ ಬೆಂದ ತಕ್ಷಣ ಇದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಪರೋಟ ಮಾಡೋಣ ನೋಡಿ. ಸೊ ಎಸ್, ಚಪಾತಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದು ತುಂಬ ಸಾಫ್ಟಾಗಿ ಕಲಿಸ್ಬೇಕು, ಸೊ ಅವಾಗಲೇ ಪರೋಟ ಚೆನ್ನಾಗಿ ಬರೋದು. ತುಂಬ ಗಟ್ಟಿಯಾಗಿ ಪರೋಟನ ಕಲಿಸ್ಕೋಬೇಡಿ, ಲೈಕ್ ಹಿಟ್ಟನ್ನ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ, ತುಂಬ ಸಾಫ್ಟಾಗಿರಬೇಕು. ಇದಕ್ಕೆ ನಾನು ಇನ್ನೊಂದು ಏನು ಟ್ರಿಕ್ ಮಾಡ್ತೀನಿ ಅಂದರೆ, ನಾನು ಯಾವಾಗಲೂ ಪರೋಟ ಮಾಡಬೇಕಿದ್ರೆ ಹಿಟ್ಟು ಸ್ವಲ್ಪ ಕಲಸಿ ಎಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಮಾಲಿಶ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾಡ್ತೀನಿ. ಸೊ ಅವಾಗ ಏನಾಗಿದೆ, ಪರೋಟಾಗೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆಯಿಲ್ ಹಾಕ್ಬಾರ್ದು ಗೊತ್ತು, ಇಂಟೆನ್ಸಿಟಿ ಫೈನ್ ಅಂತ ಅನಿಸುತ್ತೆ. ಸೊ ಎಸ್, ಇದನ್ನು ಚೆನ್ನಾಗಿ ಈಗ ಸ್ವಲ್ಪ ಇದನ್ನ ಮುಚ್ಚಿಡ್ತೀನಿ. ಸೊ ಎಸ್, ಹಿಟ್ಟೆಲ್ಲ ಕಲಸ ಆಗಿದೆ. ಸ್ವಲ್ಪ ಆಲೂಗಡ್ಡೆ ಬೆಂದ ಮೇಲೆ, ಸ್ವಲ್ಪ ಆಲೂಗಡ್ಡೆ ಬೆಂದ ಮೇಲೆ, ತುಂಬ ಶೆಕೆ ಇದೆ. ಓಕೆ, ಆಲೂಗಡ್ಡೆ ಬೆಂದ ಮೇಲೆ ಮಿಕ್ಸರ್ ರೆಡಿ ಮಾಡಿ ನಾನು ಹೆಂಗೆ ಪರೋಟ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಸೊ ಎಸ್, ಇದು ಆಲೂಗಡ್ಡೆ ಈಗ ಚೆನ್ನಾಗಿ ಕೂಗಿದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಅದನ್ನು ಜಾಸ್ತಿ ಟೈಮಲ್ಲಿ ಇರೋಕ್ಕೆ ಬಿಡಲ್ಲ.
ಇದು ಇದು ಚೆನ್ನಾಗಿ ತೆಗೆದು ಆದಮೇಲೆ ನಾನು ತಕ್ಷಣ ಆಲೂಗಡ್ಡೆನ ತಗೊಂಡ್ಬಿಡ್ತೀನಿ. ನೀರಲ್ಲಿ ಇದಕ್ಕೆ ಬಿಡಬೇಡಿ, ಇಲ್ಲಾಂದರೆ ಪರೋಟ ತುಂಬ ಸಾಗಿ ಆಗುತ್ತೆ, ಆವಾಗ ಚೆನ್ನಾಗಿರಲ್ಲ. ಸೊ ಈ ಆಲೂಗಡ್ಡೆನ ಚೆನ್ನಾಗಿ ಕೂಗಿದ ತಕ್ಷಣ ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳಿ. ಎಸ್, ಆಲೂಗಡ್ಡೆ ಎಲ್ಲ ನಂತರ ಒಂದು ತಟ್ಟೆ ಹಾಕೋತಾ ಇದ್ದೀನಿ. ಓಕೆ, ನೈಸ್. ಸೊ ಆಲೂಗಡ್ಡೆ ಒಂದು ಸ್ವಲ್ಪ ಆರಲಿ, ಆರಿದ ತಕ್ಷಣ ಇದ್ರ ಸಿಪ್ಪೆ ಬಿಡಿಸಿ ಇದನ್ನು ಕೂಡ ಗ್ರೇಟ್ ಮಾಡ್ಕೋಬೇಕಾಗತ್ತೆ. ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಪನೀರ್ ಗ್ರೇಟೆಡ್ ಇರೋದ್ರಿಂದ ಇದು ಕೂಡ ಗ್ರೇಟೆಡ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಎಸ್, ಆಲೂಗಡ್ಡೆ ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ ತಕ್ಷಣ ಇದ್ರ ಸಿಪ್ಪೆ ಬಿಡಿಸಿ ಇದನ್ನು ಕೂಡ ಗ್ರೇಟ್ ಮಾಡೋಣ. ಸೊ ಎಸ್, ಪೇಷನ್ಸಿಂದ ಸ್ವಲ್ಪ ಟೈಮ್ ಈ ಆಲೂಗಡ್ಡೆ ತಣ್ಣಗಾಗೋದಂಗ ಕಾಯೋಣ. ಅದು ಆದಮೇಲೆ ಇದನ್ನು ಕೂಡ ಗ್ರೇಟ್ ಮಾಡಿನೇ ಪನೀರ್ ಹಾಕಬೇಕು, ಯಾಕಂದರೆ ಪನೀರ್ ಕೂಡ ಗ್ರೇಟೆಡ್ ಇರೋದ್ರಿಂದ ಇದು ಕೂಡ ಗ್ರೇಟೆಡ್ ಇದ್ರೇ ಚೆನ್ನಾಗಿರೋದು. ಅದಾದಮೇಲೆ ಪರೋಟ ಮಾಡ್ತೀನಿ ನಾನು, ತುಂಬ ಟೇಸ್ಟಿ ಇರುತ್ತೆ. ಪನೀರ್ ಜೊತೆ ಒಂದು ಸ್ವಲ್ಪ ವೈಟ್ ಬಟರ್, ಯಾವುದೇ ಬಟರ್, ಬಟರ್ ಸ್ವಲ್ಪ ಉಪ್ಪಿನಕಾಯಿ, ಒಂದು ಕಪ್ ಗಟ್ಟಿ ಮೊಸರು ಹಾಕ್ಕೊಂಡು ತಿಂದರೆ ಹಿಂಗಿರತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಿ, ತಣ್ಣಗಾದ್ಮೇಲೆ ಇದನ್ನು ಗ್ರೇಟ್ ಮಾಡಿ ಆಮೇಲೆ ತೋರಿಸ್ತೀನಿ ಏನು ಮಾಡ್ಬೋದು ಅಂತ. ಸೊ ಆಲೂಗಡ್ಡೆ ಈಗ ತಣ್ಣಗಾಗಿದೆ, ತಣ್ಣಗಾದ ತಕ್ಷಣ ಇದನ್ನು ಗ್ರೇಟ್ ಮಾಡಿಕೊಂಡು ಹೆಂಗೆ ಪನ್ನೀರ್ ಪರೋಟ ಮಾಡೋದು ಅಂತ ನೋಡಿ. ಸೊ ಹಾಂ, ಸೊ ಆಲೂಗಡ್ಡೆ ಈಗ ತಣ್ಣಗಾಗಿದೆ, ಇದ್ರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಚೆನ್ನಾಗೆ ಈ ಥರ ಗ್ರೇಟ್ ಮಾಡಬೇಕಾಗುತ್ತೆ. ಈಗ ಪನೀರ್ ಕಮ್ಮಿ ಆಯಿತು, ಜಾಸ್ತಿ ಮಿಕ್ಸರ್ ಬೇಕಾಗತ್ತೆ ಅಂದ ತಕ್ಷಣ ಆಲೂಗಡ್ಡೆ ಜಾಸ್ತಿ ಹಾಕ್ಕೊಳ್ಳಿ, ಸೊ ಬೈಂಡಿಂಗ್ ಚೆನ್ನಾಗಾಗತ್ತೆ. ಆಲೂಗಡ್ಡೆ ಇಷ್ಟು ಜಲ್ದಿ ತೆಗೆದಿರೋದ್ರಿಂದ ಅದು ಬೆಂದು ಕೂಡ ಇದೆ, ಮತ್ತು ತುಂಬ ಸಾಗಿನೂ ಆಗಿಲ್ಲ, ನೋಡ್ಬೋದು ನೀವು. ಸೊ ತುಂಬ ಬೆಂದು ಹೋದರೆ ಅದು ಚೆನ್ನಾಗಿ ಗ್ರೇಟ್ ಕೂಡ ಆಗಲ್ಲ, ಮತ್ತು ಅದರದ್ದು ಒಂದು ಶ್ರೆಡೆಡ್ ಥರನೂ ಅನಿಸಲ್ಲ. ಸೊ ಎಸ್, ಅದಾದಮೇಲೆ ಹೆಂಗಿದ್ರು ಮಿಕ್ಸ್ ಮಾಡ್ಕೊಳ್ಳೋದೆ, ಬಟ್ ಆಲೂಗಡ್ಡೆನ ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆ ತುಂಬ ಬ್ಯೂಟಿಫುಲ್ ಯೆಲ್ಲೋ ಕಲರ್ ಇದೆ, ಹಳದಿ ಹಾಕಿ ಆವಾಗ ಕಲರ್ ಕೂಡ ಬರುತ್ತೆ ಚೆನ್ನಾಗಿ. ಆಮೇಲೆ ಹಾಕೋಬೋದು, ಬಟ್ ಆಲೂಗಡ್ಡೆಲ್ಲ ಒಂಥರ ಚೆನ್ನಾಗಿ ಕಲರ್ ಅನಿಸುತ್ತೆ ಗ್ರೇಟ್ ಆದಾಗ.
ಸೊ ನೀವು ನೋಡ್ಬೋದು ಪನ್ನೀರ್ನ ನಾನು ಗ್ರೇಟ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಆಲೂ ಕೂಡ ತುಂಬ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡಿದ್ದೆ. ಸೊ ಈ ಥರ ಮಿಕ್ಸ್ಚರ್ ಆಗಿದೆ. ಸೊ ಇದನ್ನು ನಾನು ಈಗ ಪರೋಟ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಅಂತ. ತುಂಬ ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಇದು ತವ ಇಟ್ಟಿದ್ದೀನಿ. ಸೊ ಹಿಟ್ಟು ನಾವು ಎಷ್ಟು ತೊಗೋಬೇಕಂದ್ರೆ ಚಪಾತಿ ಹಿಟ್ಟಿಗಿಂತ ಚಪಾತಿ ಮಾಡೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಯಾಕಂದರೆ ಫಿಲ್ಲಿಂಗ್ ಕೂಡ ಬರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ತುಂಬ ಸಾಫ್ಟಾಗಿ ಕಲಸಿದೆ ನೋಡಿ. ಈ ಥರ ಇರಬೇಕು ಹಿಟ್ಟು, ತುಂಬ ಸಾಫ್ಟ್ ಇರಬೇಕು, ಆವಾಗಲೇ ಚೆನ್ನಾಗಿ ಬರೋದು ಪರೋಟ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಸೊ ಎಸ್, ಸ್ವಲ್ಪ ಇದನ್ನು ಒಂದು ಸ್ವಲ್ಪ ರೌಂಡ್ ಮಾಡಿಕೊಡಿ. ಅದಾದಮೇಲೆ ನಿಮಗೆಷ್ಟು ಫಿಲ್ಲಿಂಗ್ ಬೇಕು ಒಳಗಡೆ ಅಷ್ಟು ಫಿಲ್ಲಿಂಗ್ನ ತಗೊಂಡು ಈ ಥರ ಫ್ಲ್ಯಾಟ್ ಮಾಡಿ. ಫ್ಲ್ಯಾಟ್ ಮಾಡಿದ್ಮೇಲೆ ಇದನ್ನು ಈ ಥರ ಮೋದಕ್ಕೆ ಹೆಂಗೆ ಮಾಡ್ತೀವಿ ನಾವು ಆ ಥರ ಇದನ್ನು ಹಿಂಗೆ ಮಾಡ್ಕೋಬೇಕಾಗತ್ತೆ. ಎಸ್, ಸೊ ಇದು ಮೋದಕ ಥರ ಆದಮೇಲೆ ನೋಡಿ ಈ ಥರ ಈ ಥರ ಈ ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ತೆಗೆದು ಇದನ್ನು ಹಿಂಗೆ ಸೀಲ್ ಮಾಡಬೇಕು. ಸೊ ಇದು ನಿಮಗೆ ಮೋದಕ ಥರ ಸೀಲ್ ಆಗುತ್ತೆ. ಆಮೇಲೆ ಇದನ್ನು ಕೈಯಲ್ಲೇ ಸ್ವಲ್ಪ ಹಿಂಗಂದು ದೆನ್ ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ರೌಂಡಾಗಿ ಮಾಡಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಬಂದರೂ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಥಿಕ್ಕಾಗಿ ಸೈಡಲ್ಲೆಲ್ಲ ಥಿಕ್ ಮಾಡಿಬಿಡಿ, ಸ್ವಲ್ಪ ಥಿನ್ ಮಾಡ್ಕೊಳ್ಳಿ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಇದು ಆಚೆ ಬಂದಿಲ್ಲ, ಯಾಕಂದರೆ ಹಿಟ್ಟು ಚೆನ್ನಾಗಿ ಕಲಸಿದ್ರೆ ಈ ಥರ ಆಗುತ್ತೆ. ಸೊ ಇದನ್ನು ಈಗ ಇದನ್ನು ತವದ ಮೇಲೆ ಹಾಕಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ನಿಮಗೆ. ನಾನು ಇದೆಲ್ಲ ಯೂಸ್ ಮಾಡಲ್ಲ, ಹಲ್ಲೆ ಎಲ್ಲ ನಾನು ಕೈಯಲ್ಲೇ ಮಾಡೋದು. ಸೊ ಇದನ್ನು ತವ ಇದ್ರೆ ಕೈಯ ತವದಲ್ಲಿ ಹಿಂಗೆ ತೆಗೆದು ಹಿಂಗೆ ಹಾಕ್ಬೋದು, ಬಟ್ ಈ ಥರ ಎಲ್ಲ ಆದರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಹಲ್ಲೆ ತಗೋಣ. ನಾನು ಸ್ವಲ್ಪ ಚಿಕ್ಕದಾಗಿ ತವದಷ್ಟು ಹೊತ್ಕೋಬೋದು, ನಾನು ಸ್ವಲ್ಪ ದೊಡ್ಡದಾಗಿ ಹೊತ್ತಿದ್ದೀನಿ. ಈಗ ಇದು ಚೆನ್ನಾಗೇ ಫ್ರೈ ಲೈಕ್ ಬೇಯಬೇಕಾದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ. ಸೊ ಆವಾಗ ಪರೋಟ ಸ್ವಲ್ಪ ಕ್ರಿಸ್ಪ್ ಆ್ಯಂಡ್ ಚೆನ್ನಾಗಿ ಬರುತ್ತೆ. ಹಾಂ, ಸ್ವಲ್ಪ ಕ್ರಿಸ್ಪಾಗಿ ಸ್ವಲ್ಪ ವೇಟ್ ಮಾಡಬೇಕು. ಸ್ವಲ್ಪ ಬ್ರೌನಿಶ್ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಪರೋಟ. ಈ ಥರ ಪರೋಟ ಈ ಥರ ಹಿಂಗೆ ಸಾಗಿ ಸಾಗಿಯಾಗಿ ಕಾಣಿಸ್ಬಾರ್ದು, ತುಂಬ ಕ್ರಿಸ್ಪಾಗಿ ಕಾಣಿಸ್ಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿದೇ ಹಿಡಿಯುತ್ತೆ. ಸೊ ಎಸ್, ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಎಷ್ಟು ಬೇಕಾದ್ರೂ ಖಾರ ಹಾಕ್ಕೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಪರೋಟನ ಜಾಸ್ತಿ ಟೈಮಿಗೆ ಬೇಯಿಸ್ತೀನಿ, ಯಾಕಂದರೆ ಸೈಡಲ್ಲೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ. ಮತ್ತು ಆಲೂಗೆಡ್ಡೆ ಏನೇ ಆಚೆ ಏನಾದರೂ ಬಂದಿದ್ದರೂ ಕೂಡ ಅದು ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿದೆ, ಫ್ರೈ ಆಗಕ್ಕೆ ಬಿಡ್ತೀನಿ. ಇನ್ನೂ ತವಾದ ಮೇಲೆ ಮಾಡಿದ್ರೆ ಇನ್ನೂ ಕ್ರಿಸ್ಪ್ ಆಗುತ್ತೆ, ಬಟ್ ಈಗ ಸದ್ಯಕ್ಕೆ ತವ ಕಾಣಿಸ್ತಿಲ್ಲ, ಅದಕ್ಕೋಸ್ಕರ ಪ್ಯಾನಲ್ ಮಾಡ್ತಿದ್ದೀನಿ. ಈ ಥರ ಇದು ಪ್ರಾಪರ್ ಕ್ರಿಸ್ಪ್ ಆಗಬೇಕಾಗುತ್ತೆ. ಚೆನ್ನಾಗಿದೆ, ಕ್ರಿಸ್ಪಾಗಿ ಬೇಯಬೇಕು ಈ ಥರ, ಫುಲ್ಲು ಕ್ರಿಸ್ಪ್ ಆಗಬೇಕಿದು. ಚೆನ್ನಾಗಿ ಸ್ವಲ್ಪ ಕ್ರಿಸ್ಪ್ ಆಗಲಿ. ಇದಕ್ಕೆ ತುಪ್ಪ, ಮೊಸರು, ಮಿಂಟ್ ಚಟ್ನಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ. ಸಾಸ್ ಎಲ್ಲ ಹಾಕೋಬಿಡಿ, ಸ್ವಲ್ಪ ಸ್ವೀಟ್ ಆದರೆ ಒಂಥರ ಆಗುತ್ತೆ. ಎಸ್,
ನೀವು ನೋಡ್ಬೋದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಇದು. ಇದನ್ನು ಈಗ ಆಫ್ ಮಾಡಿ ತಟ್ಟೆಗೆ ಹಾಕೊಳ್ಳೋಣ. ಇದನ್ನು ಹಿಂಗೆ ಬಿಸಿ ಬಿಸಿಗೆ ತಿನ್ನಬೇಕು. ಸ್ವಲ್ಪ ಮೊಸರು ಸೊ ಪರೋಟನ ಪರೋಟ ಆಗಿದೆ. ಸೊ ಪರೋಟನ ಹೀಗೆ ಬಿಸಿ ಬಿಸಿಯಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕಾಗತ್ತೆ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಮೊಸರು ಎಲ್ಲ ಇದ್ರೆ ಉಪ್ಪಿದೆ ತಂದ. ಸೊ ಎಸ್, ಪರೋಟ ರೆಡಿ ಆಗಿದೆ ನೋಡಿ, ತುಂಬ ಕ್ರಿಸ್ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಚೆನ್ನಾಗಿದೆ. ಸೊ ಇದನ್ನು ಬಿಸಿ ಬಿಸಿಗೇನೆ ತಿನ್ನಬೇಕು. ಸೊ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ. ಸೊ ನಾನೇ ಟೇಸ್ಟ್ ಮಾಡೋದ್ರಿಂದ ಚೆನ್ನಾಗಿದೆ ಚೆನ್ನಾಗಿ ಇಲ್ಲ ಅಂತ ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಹೇಳ್ತೀನಿ. ನೀವು ನೋಡ್ಬೋದು ಸೈಡಲ್ಲಿ ಕೂಡ ಪನ್ನೀರ್ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಸೊ ಹೀಗೆ ಸ್ಪ್ರೆಡ್ ಆಗಬೇಕು. ಆ್ಯಂಡ್ ಮೆಣಸಿನ್ಕಾಯಿ ಕೂಡ ತವದ ಮೇಲೆ ಅದು ಫ್ರೈ ಆಗಿರೋದ್ರಿಂದ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ಸೈಡಲ್ಲಿ ಕೂಡ ಪನ್ನೀರ್ ಏನಿದೆ ಅದು ಬಂದಿರುತ್ತೆ, ತುಂಬ ಕಾಣಿಸ್ಬೋದಿಲ್ಲ. ನೀಟಾಗಿ ಪನ್ನೀರ್ ಸ್ಪ್ರೆಡ್ ಆಗಿದೆ, ಸೈಡಲ್ಲಿ ಕೂಡ ಸ್ಪ್ರೆಡ್ ಆಗಿದೆ. ಸೊ ಅದಕ್ಕೋಸ್ಕರ ನನ್ನ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಎಸ್, ಪ್ಲೀಸ್ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪನ್ನೀರ್ ಪರೋಟ ಹೆಂಗಿತ್ತು ಅಂತ ಕೂಡ ಹೇಳಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್.